ಲೋಕಾಯುಕ್ತ ಸಾರಥಿ. ಲೋಕಾಯುಕ್ತ ಸ್ಥಾನಕ್ಕೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರ ಹೆಸರನ್ನ ಶಿಫಾರಸು ಮಾಡಲು ಲೋಕಾಯುಕ್ತರ ಆಯ್ಕೆ ಸಮಿತಿ ಒಮ್ಮತದ ತೀರ್ಮಾನವನ್ನ ಕೈಗೊಂಡಿದೆ. ವಿವಾದಿತರನ್ನ ಈ ಸ್ಥಾನಕ್ಕೆ ತರಬಾರದೆಂಬ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಈ ಸ್ಥಾನಕ್ಕೆ ನೇಮಕವಾಗದೇ ಉಳಿದಿತ್ತು. ಕಡೆಗೂ ಲೋಕಾಯುಕ್ತ ನೇಮಕ ವಿಚಾರದಲ್ಲಿ ಒಮ್ಮತ ಮೂಡಿದೆ. ಈ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ ರವಿಕೃಷ್ಣ ರೆಡ್ಡಿ ಮಾತನಾಡಿದ್ದಾರೆ ಗೆಸ್ಟ್ ಕಾಲಂನಲ್ಲಿ. ಸುಮಾರು 6 ವರ್ಷಗಳ ಹಿಂದೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಕೂಗು ಎದ್ದಾಗ ಅದಕ್ಕೆ ಬಹಳ ದೊಡ್ಡ ಸ್ಫೂರ್ತಿಯಾಗಿದ್ದು ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ. ಭ್ರಷ್ಟಾಚಾರದ ವಿರುದ್ಧ ಭಾರತ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆರಂಭವಾಗಿದ್ದೇ ದೇಶದಲ್ಲಿ ಲೋಕಪಾಲ್ ಬರಬೇಕು ಮತ್ತು ಎಲ್ಲ ರಾಜ್ಯಗಳಲ್ಲೂ ಲೋಕಾಯುಕ್ತ ಇರಬೇಕು ಅಂತ. ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದಾಗ ನಮ್ಮ ರಾಜ್ಯದಲ್ಲಿ ನಡೆದಂತಹ ದೊಡ್ಡ ಗಣಿ ಹಗರಣಗಳ ವಿರುದ್ಧವಾಗಿ ಒಂದು ವರದಿಯನ್ನು ಕೊಡ್ತಾರೆ. ಮತ್ತು ಅವತ್ತಿನ ಲೋಕಾಯುಕ್ತ ಸಂಸ್ಥೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನೂ ಸೇರಿದಂತೆ 5-6 ಜನ ಮಾಜಿ ಮಂತ್ರಿಗಳು, ಶಾಸಕರನ್ನೆಲ್ಲರನ್ನೂ ಸಹ ಜೈಲಿಗೆ ಕಳಿಸುತ್ತೆ ವಿಚಾರಣಾಧೀನ ಕೈದಿಗಳಾಗಿ. ಎಂಎಲ್ಎ ಆಗಿದ್ದಂತಹ ಸಂಪಂಗಿ ಅವರು ಶಾಸಕರ ಭವನದಲ್ಲಿ ದುಡ್ಡು ತಗೊಳ್ತಿರುವಾಗ ಲೋಕಾಯುಕ್ತ ಪೊಲೀಸರಿಂದ ದಾಳಿಗೊಳಗಾಗಿ ಅರೆಸ್ಟ್ ಆಗ್ತಾರೆ. ಇಂತಹ ಒಂದು ಬಹಳ ಉತ್ಕೃಷ್ಟವಾದ ಕೆಲಸಗಳನ್ನು ಮಾಡಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಯಾವ ರೀತಿ ನಿಗ್ರಹಿಸಬಹುದು ಮತ್ತು ಕಾನೂನಿನ ವ್ಯಾಪ್ತಿಗೆ ಹೇಗೆ ಒಳಪಡಿಸಬಹುದು ಅನ್ನೋದಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕ ಲೋಕಾಯುಕ್ತ. ಮತ್ತು ಕರ್ನಾಟಕದ ಜನತೆಗೆ ಆ ಸಂಸ್ಥೆ ಮೇಲೆ ಅಪಾರವಾದ ವಿಶ್ವಾಸ, ಅಭಿಮಾನ ಇತ್ತು. ಆದರೆ ಜಸ್ಟಿಸ್ ಸಂತೋಷ್ ಹೆಗಡೆಯವರು ನಿವೃತ್ತರಾದ ನಂತರ 2010ರಲ್ಲಿ ಸುಮಾರು 1 ವರ್ಷಗಳ ಕಾಲ ಬಿಜೆಪಿಯವರು ಲೋಕಾಯುಕ್ತರನ್ನ ನೇಮಕ ಮಾಡೋದಿಲ್ಲ. ಶಿವರಾಜ್ ಪಾಟೀಲ್ರ ನೇಮಕ ಆಗುತ್ತೆ, ಅವರು 3-4 ತಿಂಗಳಲ್ಲೇ ಪದತ್ಯಾಗ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಒಂದು ಸುಳ್ಳು ಅಫಿಡವಿಟ್ ಕೊಟ್ಟು ಅಥವಾ ತಾವು ಫಲಾನುಭವಿಗಳಾಗೋದಕ್ಕೆ ಅರ್ಹರಲ್ಲದೇ ಇದ್ದರೂ ಒಂದು ಸೈಟನ್ನು ಪಡ್ಕೊಂಡಿದ್ರು ಗೃಹ ನಿರ್ಮಾಣ ಸಹಕಾರಿ ಸಂಸ್ಥೆಯಿಂದ ಅಂಥೇಳಿ ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ 1.5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಲೋಕಾಯುಕ್ತ ಇರೋದಿಲ್ಲ. ತನ್ನ ಅಧಿಕಾರದ ಅಂತಿಮ ದಿನಗಳಲ್ಲಿ ಭಾಸ್ಕರ್ ರಾವ್ ಅನ್ನುವಂತಹ ಒಬ್ಬ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ ವ್ಯಕ್ತಿಯನ್ನು ಆವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ವಿರೋಧದ ಮಧ್ಯೆಯೂ ಜಗದೀಶ್ ಶೆಟ್ಟರು 2013ರ ಆರಂಭದಲ್ಲಿ ನೇಮಿಸ್ತಾರೆ, ಫೆಬ್ರವರಿನಲ್ಲಿ. ಅದಾದ ನಂತರ ನಮಗೆಲ್ಲ ಗೊತ್ತಿದೆ ಏನೇನಾಯಿತು ಅಂತ. ಭಾಸ್ಕರ್ ರಾವ್ ಅನ್ನುವಂಥ ಒಬ್ಬ ಪರಮ ಭ್ರಷ್ಟ ವ್ಯಕ್ತಿ ತಾನು ಮತ್ತು ತನ್ನ ಮಗ ನಡೆಸಿದಂಥ ಹಗರಣದ ಕಾರಣದಿಂದಾಗಿ 2015ರಲ್ಲಿ ಆ ವಿಚಾರಗಳು ಬಯಲಿಗೆ ಬಂದಾಗ ಇಡೀ ರಾಜ್ಯ ಬೆಚ್ಚಿಬೀಳುತ್ತೆ. ಯಾರು ಲೋಕಾಯುಕ್ತದಲ್ಲಿ ಹೋಗಿ ಇಂತಹ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಜನಪ್ರತಿನಿಧಿಗಳ ವಿರುದ್ಧ ದೂರು ಕೊಡ್ತಾ ಇದ್ದರೆ ಆ ದೂರುಗಳನ್ನೇ ಒಂದು ರೀತಿಯಲ್ಲಿ ಕಳ್ಳರಿಗೆ ಗಿರಾಕಿ ಹಿಡಿದುಕೊಟ್ಟ ರೀತಿಯಲ್ಲಿ ಲೋಕಾಯುಕ್ತ ವರ್ತನೆ ಮಾಡಿ ನೇರವಾಗಿ ಬ್ಲ್ಯಾಕ್ಮೇಲ್ ಮಾಡಿ ಅಧಿಕಾರಿಗಳನ್ನು ಸಹ ಮನೆಗೆ ಕರೆಸಿಕೊಂಡು ಲೋಕಾಯುಕ್ತರ ಅಧಿಕೃತ ನಿವಾಸಕ್ಕೆ ಕರೆಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡಿದ್ದು ರಾಜ್ಯದ ಜನರ ಮುಂದೆ ಬರುತ್ತೆ. ಆದರೆ ದುರದೃಷ್ಟವಶಾತ್ ಕಾಂಗ್ರೆಸ್ ಸರ್ಕಾರ ಆ ಸಂದರ್ಭದಲ್ಲಿ 2015ರಲ್ಲಿ ನಡ್ಕೊಂಡಿದ್ದು ನೋಡಿದ್ರೆ ನಮ್ಗೆ ಇವತ್ತಿಗೂ ಗಾಬರಿ ಬರುತ್ತೆ. ಯಾಕೆ ಅಂದರೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಆದಿಯಾಗಿ ಅವರ ಸರ್ಕಾರದ ಬಹುತೇಕ ಜನ ಭಾಸ್ಕರ್ ರಾವ್ ವಿರುದ್ಧ ಏನೂ ಮಾತಾಡಲಿಲ್ಲ. ಆ ಮನುಷ್ಯನ ಪದತ್ಯಾಗ ಮಾಡೋದಕ್ಕೆ ಯಾವ ಒತ್ತಡವನ್ನು ಹೇರಲಿಲ್ಲ. ಒಟ್ಟಾರೆಯಾಗಿ ಜನಾಭಿಪ್ರಾಯ ರೂಪುಗೊಂಡು 2015ರ ಡಿಸೆಂಬರ್ನಲ್ಲಿ ಆ ವ್ಯಕ್ತಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಅದಕ್ಕೆ ಯಾಕೆ ಅಂದರೆ ಆವತ್ತೇನೋ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಒಟ್ಟಾಗಿ ಏನೋ ಒಂದು ಕಾನೂನು ತಿದ್ದುಪಡಿ ತರ್ತಾವೆ ಅನ್ನೋವಂಥ ಸಂದರ್ಭದಲ್ಲಿ 2015ರ ಜೂನ್ನಿಂದ ಆ ರೀತಿಯಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಇಲ್ಲವೇ ಇಲ್ಲ. 2015ರ ಡಿಸೆಂಬರಲ್ಲಿ ರಾಜೀನಾಮೆ ಕೊಟ್ಟರು, ಆ ವ್ಯಕ್ತಿ 6 ತಿಂಗಳಿಂದ ಬರ್ತಾನೇ ಇರಲಿಲ್ಲ ಭಾಸ್ಕರ್ ರಾವ್. ಈಗ 2015ರ ಡಿಸೆಂಬರ್ನಿಂದ ಇಲ್ಲಿ ತನಕ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ನೇಮಕ ಆಗಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಎಸ್ಆರ್ ನಾಯಕ್ ಎಂಬ ಛತ್ತೀಸ್ಗಢದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥವ್ರನ್ನ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಆದರೆ ರಾಜ್ಯಪಾಲರು ಇಲ್ಲಿ ತನಕ 2 ಸಲ ಅದನ್ನು ತಿರಸ್ಕಾರ ಮಾಡಿದ್ರು. ಈಗ ಪಿ ವಿಶ್ವನಾಥ್ ಶೆಟ್ಟಿ ಎನ್ನುವಂತಹ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಅವರ ಹೆಸರನ್ನು ಶಿಫಾರಸು ಮಾಡ್ತಾ ಇದೆ. ಇವಾಗ ಏನಾಗ್ತಾ ಇದೆ, ಯಾರೀ ವಿಶ್ವನಾಥ್ ಶೆಟ್ಟರು ಅಂತ ನಾವು ನೋಡಿದಾಗ, ಮೊನ್ನೆ ಇತ್ತೀಚೆಗೆ ನವೆಂಬರ್ 15ನೇ ತಾರೀಕು 2016ರಲ್ಲಿ ಇನ್ನೂ ಸರಿಯಾಗಿ 2 ತಿಂಗಳು ಸಹ ಆಗಿಲ್ಲ, 2 ತಿಂಗಳ ಹಿಂದೆ ಇತ್ತೀಚೆಗೆ ಇದೇ ವಿಶ್ವನಾಥ್ ಶೆಟ್ಟರು
ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳಿರುವ ಕಳಂಕಿತರು ಅಂತ ಜನ ನೋಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಹಿರಿಯ ಸಚಿವರು ಅವರ ಪರವಾಗಿ ವಾದ ಮಾಡಿದ್ದಾರೆ ಕೋರ್ಟ್ನಲ್ಲಿ ಅಂತಿದೆ. ಸೆಪ್ಟೆಂಬರ್ 18, 2014 ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಪಿ ವಿಶ್ವನಾಥ್ ಶೆಟ್ಟಿ ಅವರು ಬೆನ್ನಿಗಾನಹಳ್ಳಿ ಡಿನೋಟಿಫಿಕೇಶನ್ ಕೇಸಲ್ಲಿ ಕಳಂಕಿತರಾಗಿರುವಂತಹ ಡಿ ಕೆ ಶಿವಕುಮಾರರ ಪರವಾಗಿ ಅಪಿಯರ್ ಆಗ್ತಾರೆ. ಎಷ್ಟು ದಿವಸಗಳ ಹಿಂದೆ? ಸುಮಾರು 2 ವರ್ಷಗಳ ಹಿಂದೆ 2014 ಸೆಪ್ಟೆಂಬರ್ 18 ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಶ್ವನಾಥ್ ಶೆಟ್ಟು ಡಿ ಕೆ ಶಿವಕುಮಾರ್ ಪರವಾಗಿ ಅಪಿಯರ್ ಆಗ್ತಾರೆ. ಇವತ್ತು ಸಹ ಡಿ ಕೆ ಶಿವಕುಮಾರ್ ಈ ಸರ್ಕಾರದಲ್ಲಿ ಹಾಲಿ ಮಂತ್ರಿಗಳು, ಅವರ ವಿರುದ್ಧ ಈಗಲೂ ಅನೇಕ ಕಡೆಗಳಲ್ಲಿ ಮೊಕದ್ದಮೆಗಳು ನಡೀತಾ ಇದ್ದಾವೆ. ಲೋಕಾಯುಕ್ತದಲ್ಲೂ ಸಹ ಅವರ ವಿಚಾರವಾಗಿ ಪ್ರಕರಣಗಳು ಇನ್ನೂ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ರ ಖಾಸಗಿ ವಕೀಲ ಇವತ್ತು ನಮ್ಮ ರಾಜ್ಯದ ಒಂದು ಸ್ವತಂತ್ರ ಮತ್ತು ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಲೋಕಾಯುಕ್ತಕ್ಕೆ ನೇಮಕವಾಗ್ತಿದ್ದಾರೆ ಅನ್ನೋದು ನಮ್ಮನ್ನ ಬೆಚ್ಚಿ ಬೀಳಿಸಬೇಕು. ಅದೇ ಸಂದರ್ಭದಲ್ಲಿ ಈ ಸರ್ಕಾರದ ನಿರ್ಲಜ್ಜತೆ, ಅಯೋಗ್ಯತನ, ಅನೈತಿಕತೆ ಇವೆಲ್ಲವೂ ಸಹ ನಮ್ಮ ಮನಸ್ಸುಗಳನ್ನು ಮುಟ್ಟಬೇಕು. ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಒಂದಿದೆ. ಒಬ್ಬ ವ್ಯಕ್ತಿ ನಮಗೆ ನಾವು ಕೇಳ್ತಾ ಇದ್ದಿದ್ದೇನು, ಇಷ್ಟು ದಿವಸಗಳ ಕಾಲ 1.5 ವರ್ಷಗಳಿಂದ ಇಲ್ಲಿ ಕನ್ನಡದಲ್ಲಿ ಲೋಕಾಯುಕ್ತ ಇಲ್ಲ, ಲೋಕಾಯುಕ್ತ ಇಲ್ಲದಿರುವಂತಹ ಸಂದರ್ಭದಲ್ಲಿ ಈ ಸರ್ಕಾರ ಲೋಕಾಯುಕ್ತವನ್ನು ವಿಭಜನೆ ಮಾಡಿ ಅದರಲ್ಲಿದ್ದಂತಹ ಪೊಲೀಸ್ ಇಲಾಖೆಯನ್ನೇ ತಗೊಂಡು ಹೋಗಿ ಮುಖ್ಯಮಂತ್ರಿಗಳು ನೇರ ತಮ್ಮ ಸುಪರ್ದಿಲಿ ಗುಲಾಮರನ್ನು ಇಟ್ಕೊಳ್ಳುವ ಹಾಗೆ ಒಂದು ACBಯನ್ನು ರಚನೆ ಮಾಡಿಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಹಿರಿಯ IAS ಅಧಿಕಾರಿ, IPS ಅಧಿಕಾರಿ, ವಿಶೇಷವಾಗಿ ಸಚಿವರು ಇಂಥವರ ವಿರುದ್ಧವಾಗಿ ದೂರು ಕೊಡಬೇಕು ಅಂತ ಹೋದರೆ ಲೋಕಾಯುಕ್ತ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಅಂತ ಅವ್ರ ವಿರುದ್ಧ ದೂರನ್ನು. ಉಪಲೋಕಾಯುಕ್ತರು IAS IPS ಗ್ರೇಡ್ಗಿಂತ ಕೆಳಗಡೆ ಇರೋರ ಮೇಲೆ ಮಾತ್ರ ದೂರು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ. ಲೋಕಾಯುಕ್ತರಿದ್ದರೆ ಮಾತ್ರ ಇವತ್ತು IAS IPS ಜನಪ್ರತಿನಿಧಿಗಳ ವಿರುದ್ಧ ದೂರು ತಗೊಳ್ಳುತ್ತಾರೆ ಲೋಕಾಯುಕ್ತದಲ್ಲಿ, ಇಲ್ಲಾಂದರೆ ಆಗ್ತಾ ಇಲ್ಲ. ಯಾಕಂದರೆ ಕ್ರಮ ಅವರೇ ತಗೊಳ್ಬೇಕು ಕಾನೂನಿನ ಪ್ರಕಾರ. ಆದರೆ ಇವತ್ತು ಲೋಕಾಯುಕ್ತರಾಗಿ ಬರ್ತಿರೋವಂಥವ್ರು ಇನ್ನು ಹಿಂದೆ ಮಾಡಿದಂಥವ್ರು SR ನಾಯಕರು ಹಿಂದೆ ಶಿಫಾರಸು ಮಾಡಿದ್ದು ಅವರು ಸಹ ಸಿದ್ದರಾಮಯ್ಯನವರಿಗೆ ಆಪ್ತರು ಅಂತ ಸಿದ್ದರಾಮಯ್ಯನವರು ಅನೇಕ ಸಲ ಹೇಳ್ಕೊಂಡಿದ್ದಾರೆ. ಆದರೆ ಒಬ್ಬ ರಾಜಕಾರಣಿಯ ಜನಪ್ರತಿನಿಧಿಗಳ ಆಪ್ತರಾಗಿರುವಂಥವ್ರು ಲೋಕಾಯುಕ್ತಕ್ಕೆ ಬಂದು ಅವರು ಎಷ್ಟು ಸ್ವತಂತ್ರವಾಗಿ, ನಿರ್ಭೀತವಾಗಿ, ಯಾವುದೇ ಮುಲಾಜು ವಶೀಲಿ ಬಾಜಿ ಇಲ್ಲದೆ ಕೆಲಸ ಮಾಡ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ರ ಖಾಸಗಿ ವಕೀಲರಾಗಿರುವಂಥವ್ರು ಲೋಕಾಯುಕ್ತಕ್ಕೆ ಬಂದು ಡಿ ಕೆ ಶಿವಕುಮಾರ್ರ ಮೇಲೆ ಅವರ ಪೆಂಡಿಂಗ್ ಕೇಸುಗಳನ್ನ ಯಾವ ರೀತಿ ನಿಭಾಯಿಸ್ತಾರೆ, ಇದು ಬಹಳ ಬೆಚ್ಚಿ ಬೀಳಿಸುವಂಥ ಸಂಗತಿ. ನಾವು ಕೇಳ್ತಾ ಇದ್ದಿದ್ದಿಷ್ಟೇ. ಒಬ್ಬ ಪ್ರಾಮಾಣಿಕರಾಗಿರುವಂತಹ, ವಿಶ್ವಾಸಾರ್ಹತೆ ಇರುವಂತಹ, ಸ್ವತಂತ್ರ ಪ್ರವೃತ್ತಿಯ ಹೈಕೋರ್ಟ್ ನಿವೃತ್ತ ಜಡ್ಜ್ಗಳನ್ನು ನೀವು ಲೋಕಾಯುಕ್ತರನ್ನಾಗಿ ನೇಮಕ ಮಾಡಿ, ಮತ್ತೆ ಸಂತೋಷ ಹೆಗಡೆಯವರು ಇದ್ದಾಗ ಯಾವ ರೀತಿಯಲ್ಲಿ ಲೋಕಾಯುಕ್ತ ರಾಜ್ಯ ಸರ್ಕಾರದಲ್ಲಿ ಅಂತ ಭ್ರಷ್ಟ ಅಧಿಕಾರಿಗಳನ್ನ ಮತ್ತೆ ಜನಪ್ರತಿನಿಧಿಗಳಿಗೆ ಭಯ ಹಿಡಿಸಿತ್ತೋ ಮತ್ತು ಕಾನೂನು ಕ್ರಮಗಳಕ್ಕೆ ಮುಂದಾಗ್ತಿತ್ತೋ ಆ ತರಹದ ಒಂದು ಮತ್ತೆ ಲೋಕಾಯುಕ್ತದಲ್ಲಿ ಆರಂಭವಾಗಬೇಕು ಅಂದರೆ ಅದೇ ತರಹದ ಒಬ್ಬ ಧೀಮಂತ ವ್ಯಕ್ತಿತ್ವ ಇರುವಂತಹ, ನ್ಯಾಯಬದ್ಧತೆ ಇರುವಂತಹ, ಕಾನೂನು ಬಿಟ್ಟು ತಮಗೆ ಇನ್ಯಾವುದೂ ಮುಖ್ಯ ಅಲ್ಲ ಅನ್ನುವಂಥ ವ್ಯಕ್ತಿಗಳನ್ನ ನೇಮಕ ಮಾಡಿ ಅಂತ ಕೇಳ್ತಾ ಇದ್ದಿದ್ದು. ಆದರೆ ಇವತ್ತು ಸಿದ್ದರಾಮಯ್ಯನವರು, ವಿರೋಧ ಪಕ್ಷದ ನಾಯಕರುಗಳು, ಸಭಾಪತಿ ಮತ್ತು ಸಭಾಧ್ಯಕ್ಷರು, ಇವರೆ ಮತ್ತೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳು ಇವರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದು ಎಷ್ಟು ಜನ ಆದರೂ ಪರವಾಗಿದ್ದಾರೆ, ಅದು ವಿರುದ್ಧವಾಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಆ ಸಮಿತಿಯ ಒಮ್ಮತದ ನಿರ್ಧಾರವಾಗಿ ಇವತ್ತು ವಿಶ್ವನಾಥ್ ಶೆಟ್ಟರದು ರಾಜ್ಯಪಾಲರ ಬಳಿಗೆ ಹೋಗುತ್ತೆ ಅವರ ಹೆಸರು. ಈಗ ರಾಜ್ಯಪಾಲರು ಏನು ಮಾಡ್ತಾರೆ? SR ನಾಯಕರದ್ದು 2 ಸಲ ಬಿಡ ಅಂದರು ಲೋಕಾಯುಕ್ತಕ್ಕೆ. VR ಸುದರ್ಶನ್ ಅವರನ್ನ 2 ಸಲ 3 ಸಲ ಬೇಡ ಅಂದರು KPSC ಅಧ್ಯಕ್ಷ ಸ್ಥಾನಕ್ಕೆ. ಅದೇ ಇವತ್ತಿನ ರಾಜ್ಯಪಾಲರು ಶಾಂಭಟ್ ಅನ್ನುವಂತಹ ಕಳಂಕಿತ ಭ್ರಷ್ಟ ಅಧಿಕಾರಿಯನ್ನು KPSC ಅಂತಹ ಒಂದು ಬಲಿಷ್ಠವಾದ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ನೇಮಿಸಿಬಿಟ್ರು. ಇವತ್ತು ರಾಜ್ಯಪಾಲರ ಮೇಲೇನು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ರಾಜ್ಯಪಾಲರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ರಾಜ್ಯಪಾಲರು ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಅಂದರೆ ಶ್ಯಾಮ್ ಭಟ್ ಅಂತವರು KPSCಗೆ ನೇಮಕವೇ ಆಗ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ವಿಶ್ವನಾಥ್ ಶೆಟ್ಟರು ಯಾರು, ಮತ್ತೆ ಅವರು ಹಿನ್ನೆಲೆ ಏನೇನು, ಯಾರ್ಯಾರ ಪರವಾಗಿ ಅವರು ವಕೀಲಿಕೆ ಮಾಡಿದ್ದಾರೆ ಅಂತೆಲ್ಲ ನಾವು ಕಂಡಿದ್ದೀವಿ, ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಇವರ ಹೆಸರನ್ನ ಒಪ್ಕೊಳ್ತಾರಾ? ಒಪ್ಕೊಂಡಿದ್ದೆ ಆದರೆ ಅದೇನು ಸಂದೇಶ ಕೊಡುತ್ತೆ? ನಾವು ಇವತ್ತೇ ಲೋಕಾಯುಕ್ತ ನೇಮಕ ಆಗಬೇಕು ಅನ್ನೋದು ಈ ರಾಜ್ಯದ ಜನತೆಯ ಅಭೀಪ್ಸೆ. ಯಾಕೆಂದರೆ ಅದರ ಮೂಲಕ ಒಂದಷ್ಟು ಕುಂದುಕೊರತೆಗಳನ್ನು ಮತ್ತು ಒಂದಷ್ಟು ಅಕ್ರಮಗಳನ್ನು ನಿಲ್ಲಿಸಬಹುದು ಅನ್ನುವಂಥ ಆಶೆಯಲ್ಲಿ. ಆದರೆ ಅದರ ನೆಪದಲ್ಲಿ, ಜನಾಭಿಪ್ರಾಯ ಲೋಕಾಯುಕ್ತ ಬೇಕು ಅನ್ನುತ್ತಿರುವಂತಹ ನೆಪದಲ್ಲಿ ನೀವು ನಿಮಗೆ ಬೇಕಾದವರನ್ನ, ನಿಮ್ಮ ಹಗರಣಗಳನ್ನ ಮುಚ್ಚಿ ಹಾಕೋರನ್ನ, ಭ್ರಷ್ಟಾಚಾರದ ಪರವಾಗಿ ವಾದ ಮಾಡುವಂಥವ್ರನ್ನ ತಂದು ಲೋಕಾಯುಕ್ತರನ್ನಾಗಿ ಮಾಡ್ತೀರ ಅಂದರೆ ಏನದರ ಅರ್ಥ?
ಇದು ರಾಜ್ಯದ ಜನತೆಗೆ ಮಾಡುವ ಇದು ರಾಜ್ಯದ ಜನತೆಗೆ ಮಾಡುವ ಪರಮದ್ರೋಹ, ಅನೈತಿಕತೆ, ಅನಾಚಾರ. ಏನೇನು ಯಾವ್ಯಾವ ವಿಚಾರಗಳನ್ನು ಹೇಳ್ಬೋದು, ನಾವು ಪದಪುಂಜಗಳು ನಾವೆಲ್ಲವನ್ನು ಸಹ ಇಲ್ಲಿ ಬಳಸ್ಬೋದು. ಇಲ್ಲೊಂದು ಸ್ವಹಿತಾಸಕ್ತಿ ಸಂಘರ್ಷ ಇದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ವಿಶ್ವನಾಥ್ ಶೆಟ್ಟರು ಸಹ ಒಪ್ಕೋಬಾರ್ದು ಇದಕ್ಕೆ. ಅವರಿಗೆ ನೈತಿಕತೆ ಇದ್ರೆ, ಅವರಿಗೆ ನ್ಯಾಯದ ಪ್ರಜ್ಞೆ ಇದ್ರೆ ವಿಶ್ವನಾಥ್ ಶೆಟ್ಟರು ಸಹ ಇದಕ್ಕೆ ಒಪ್ಕೋಬಾರದು. ಯಾಕೆ ಅಂದ್ರೆ ಇದೇ ಸರ್ಕಾರದಲ್ಲಿ ಮಂತ್ರಿಯಾಗಿರುವವರ ಪರ ನಾನು ವಾದ ಮಾಡಿದ್ದೀನಿ ಸುಪ್ರೀಂ ಕೋರ್ಟಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ. ನಾನು ಇವತ್ತು ಹೋಗಿ ಆ ಮಂತ್ರಿಯ ವಿರುದ್ಧ ನನಗೆ ಒಂದು ದೂರು ಬಂದಾಗ ನಾನು ಯಾವ ತರಕ್ಕೆ ವರ್ತನೆ ಮಾಡ್ತೀನಿ? ಯಾಕಂದ್ರೆ ನಾನು ಹಿಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ದುಡ್ಡು ತಗೊಂಡಿದ್ದೀನಿ, ಫೀಸ್ ತಗೊಂಡಿದ್ದೀನಿ ಅನ್ನೋ ಕಾರಣಕ್ಕಾಗಿ. ವಿಶ್ವನಾಥ್ ಶೆಟ್ಟರು ಅದು ಮಾಡ್ತಾರಾ ಗೊತ್ತಿಲ್ಲ, ಆದರೆ ಇವತ್ತು ರಾಜ್ಯ ಸರ್ಕಾರ ನಿರ್ಧಾರದಿಂದ ಹಿಂದೆ ಸರಿಬೇಕು, ಈ ಮತ್ತೊಂದು ಪುನರ್ ಪರಿಶೀಲನೆ ಮಾಡಬೇಕು, ರಾಜ್ಯಪಾಲರು ಈ ಹೆಸರನ್ನ ತಿರಸ್ಕರಿಸಬೇಕು, ರಾಜ್ಯದ ಜನತೆ ಪ್ರಾಮಾಣಿಕ ಆದರ್ಶಗಳಿರುವಂತಹ ಒಬ್ಬ ವಿಶ್ವಾಸಾರ್ಹತೆ ಇರುವಂತಹ ವ್ಯಕ್ತಿಯನ್ನ ಲೋಕಾಯುಕ್ತರನ್ನಾಗಿ ನೇಮಿಸಿ ಎನ್ನುವಂತಹ ಒಕ್ಕೊರಿನಲ್ಲಿ ಈ ರಾಜ್ಯ ಸರ್ಕಾರವನ್ನ ಕೇಳಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಶಿವರಾಜ್ ಪಾಟೀಲ್ರು ನಮಗೆ ಮುಖ್ಯವಾಗ್ತಾರೆ. ಶಿವರಾಜ್ ಪಾಟೀಲ್ರು ಸಹ ಘನತೆ, ಗೌರವ, ವಿಶ್ವಾಸಾರ್ಹತೆ ಇದ್ದಂತಹ ವ್ಯಕ್ತಿ. ಅವರು ಸಹ 2011 ನೇಮಕವಾದಾಗ ಈ ವಿಚಾರ ಬಹಿರಂಗವಾಗುತ್ತೆ. ಅವರೂ ಸಹ ಇಲ್ಲಿ ಅಕ್ರಮ ಫಲಾನುಭವಿಯಾಗಿದ್ದಾರೆ ಅಂತ ಹೇಳಿದಾಗ ಶಿವರಾಜ್ ಪಾಟೀಲ್ರು ದೊಡ್ಡ ಮನುಷ್ಯರು, ಅವರು ಲೋಕಾಯುಕ್ತಕ್ಕೆ ರಾಜೀನಾಮೆ ಕೊಡ್ತಾರೆ, ಜೊತೆಗೆ ತಾವು ಯಾವ ಸೊಸೈಟಿಯಿಂದ ತೆಗೆದುಕೊಂಡಿದ್ರು ಸೈಟನ್ನು ವಾಪಸ್ ಮಾಡ್ತಾರೆ. ಆದರೆ ವಿಶ್ವನಾಥ್ ಶೆಟ್ಟರು ಇಲ್ಲಿ ತನಕ ಸೈಟ್ ವಾಪಸ್ ಮಾಡಿಲ್ಲ, ಅವರು ಮಾಡ್ತಾರೆ ಅನ್ನುವಂತಹ ನಮಗೆ ಯಾವ ನಂಬಿಕೆಯೂ ಇಲ್ಲ. ಜೊತೆಗೆ ಅವರು ಅಕ್ರಮ ಫಲಾನುಭವಿ ಮತ್ತು ಭ್ರಷ್ಟಾಚಾರದ ಪರವಾಗಿ ವಾದ ಮಾಡಿರುವಂಥವರು ಡಿ ಕೆ ಶಿವಕುಮಾರ ಪರವಾಗಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರಾಜ್ಯದ ಜನತೆಯನ್ನು ಸಹ ವಿಶ್ವನಾಥ್ ಶೆಟ್ಟರನ್ನ ಲೋಕಾಯುಕ್ತರನ್ನಾಗಿ ಒಪ್ಕೊಳ್ಳೋದಕ್ಕೆ ಸಿದ್ಧಿರಲಿಲ್ಲ. ನಾವು ಸಹ ನಾಳೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥವರು, ಈ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮತ್ತು ಸಚಿವರ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರದ ಪ್ರಕರಣವನ್ನು ಹೋಗಿ ಲೋಕಾಯುಕ್ತರ ಮುಂದೆ ಇಟ್ಟಾಗ ನಾವು ಆ ಲೋಕಾಯುಕ್ತರನ್ನ ಯಾವ ರೀತಿಯಲ್ಲಿ ಪರಿಭಾವಿಸಬೇಕು? ಇವತ್ತು ನಾವು ಇಷ್ಟೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದೀವಿ, ಇವರು ಇದನ್ನು ಮುಚ್ಚ ಹಾಕ್ತಾರಾ? ಅಥವಾ ಇವರೊಂದು ನಿರ್ದಾಕ್ಷಿಣ್ಯವಾಗಿ ಸತ್ಯದ ಪರವಾಗಿ ಭ್ರಷ್ಟಾಚಾರ ವಿರೋಧಿ ಮನಸ್ಥಿತಿಯಿಂದ ಕ್ರಮ ತಗೊಳ್ತಾರಾ? ಏನು ಮಾಡ್ತಾರೆ? ನಾವು ಹೇಗೆ ನಮ್ಮ ಟೇಬಲಿಂದ ಆ ಕಡೆ ಇರುವಂತಹ ಲೋಕಾಯುಕ್ತ ಅನ್ನುವಂತಹ ವ್ಯಕ್ತಿಯನ್ನು ನಂಬುವುದು? ಇದು ಬಹಳ ದೊಡ್ಡ ಪ್ರಶ್ನೆ, ನೈತಿಕತೆಯ ಪ್ರಶ್ನೆ, ವಿಶ್ವಾಸಾರ್ಹತೆಯ ಪ್ರಶ್ನೆ. ಹಾಗಾಗಿ ವಿಶ್ವನಾಥ ಶೆಟ್ಟರು ಸಹ, ಅವರು ಹಿರಿಯ ವಕೀಲರಿದ್ದಾರೆ, ರಾಜ್ಯ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾಗಿದ್ದಾರೆ, ಬಹಳ ಉನ್ನತವಾದ ಹುದ್ದೆ ಅದು. ನಮಗೆಲ್ಲರಿಗೂ ಅವ್ರ ಬಗ್ಗೆ ಗೌರವ ಇರಬೇಕು, ಗೌರವ ಇದೆ. ಆದರೆ ಈ ಸಂದರ್ಭದಲ್ಲಿ ವಿಶ್ವನಾಥ ಶೆಟ್ಟಿ ಅವರು ಯಾವುದೇ ಕಾರಣಕ್ಕೂ ಲೋಕಾಯುಕ್ತರಾಗಿ ನೇಮಕವಾಗಬಾರದು, ಸರ್ಕಾರವೂ ಅವರನ್ನು ನೇಮಿಸಬಾರದು, ಮತ್ತು ಸ್ವತಃ ಅವರೂ ಸಹ ತಾವು ಲೋಕಾಯುಕ್ತ ಹುದ್ದೆಯನ್ನು ತ್ಯಜಿಸಬೇಕು ಅಥವಾ ನಿರಾಕರಿಸಬೇಕು. ಇದು ನನ್ನೊಬ್ಬನದೇ ಅಲ್ಲ, ಇಡೀ ರಾಜ್ಯದ ಪ್ರಜ್ಞಾವಂತ ಜನರ ಒಂದು ಅಭಿಪ್ರಾಯವೂ ಸಹ ಆಗಿರಬೇಕು.